ಅಗ್ನಿಪಥ ಅನ್ನುವಂಥದ್ದೊಂದು ಯೋಜನೆ. ನನಗೆ ಹೆಸರೇ ಬಹಳ ಅಟ್ರಾಕ್ಟಿವ್ ಅನ್ನಿಸ್ತು. ಇದರ ಡೀಟೇಲ್ಸ್ ನೋಡಿದ ಮೇಲೆ ನಾವು ಎಸ್ ಎಲ್ ಸಿ ಪಿ ಯು ಸಿ ಓದೋ ಟೈಮ್ನಲ್ಲಿ ಯಾಕೆ ಇದು ಬರಲಿಲ್ಲ ಅಂತ ಅನ್ನಿಸ್ತು. 17.5 ವರ್ಷಕ್ಕಿಂತ ಜಾಸ್ತಿ 21 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಯಾರಾದರೂ ಇದಕ್ಕೆ ಅರ್ಜಿ ಸಲ್ಲಿಸಬಹುದು. ಮಿಲಿಟರಿ ಜಾಯ್ನ್ ಆಗಿದ್ದಕ್ಕೆ, ಆರ್ಮಿ, ನೇವಿ, ಏರ್ ಫೋರ್ಸ್ಗಳಿಗೆ ಒಂದು ಸಲ ಜಾಯ್ನ್ ಆದ ಮೇಲೆ 4 ವರ್ಷದ ತನಕ ಕೆಲಸ ಮಾಡಬಹುದು. 4 ವರ್ಷ ಶಾರ್ಟ್ ಸರ್ವಿಸ್ ಕಮಿಷನ್ನಲ್ಲೇ ಶಾರ್ಟ್ ಸರ್ವಿಸ್ ಕಮಿಷನ್ 45,000 ಅಂತ ಹುದ್ದೆಗಳನ್ನು ತುಂಬಲಾಗುತ್ತೆ. 4.5 ವರ್ಷ ಸೇವಾವಧಿ. ಇಮ್ಯಾಜಿನ್ ಮಾಡ್ಕೊಳ್ಳಿ, ನೀವು 17.5 ವರ್ಷ ಆದಂಥವ್ರು ಜಾಯ್ನ್ ಆದರು, 18.5, 19.5, 20.5, 21.5 ವರ್ಷದಲ್ಲಿ 4 ವರ್ಷ ಮಿಲಿಟರಿ ಸೇವೆ ಸಲ್ಲಿಸಿ ಹೊರಗೆ ಬರಬಹುದು. 90 ದಿನಗಳಲ್ಲಿ ಈ ಸೇನಾ ನೇಮಕಾತಿಯ ಪ್ರಕ್ರಿಯೆ ಪೂರ್ಣಗೊಳ್ಳುತ್ತೆ. ಈ 45,000 ಜನ ಏನು ಬಂದಿರ್ತಾರಲ್ಲ ಅಗ್ನಿಪಥದಲ್ಲಿ, ಅದರಲ್ಲಿ 25% ದಿ ಸ್ಟ್ರಾಂಗೆಸ್ಟ್, ದಿ ಫಿಟ್ಟೆಸ್ಟ್. ನೋಡಿ ಪ್ರವೀಣಣ್ಣ, ಇದೊಂದು ಒಳ್ಳೆ ಅವಕಾಶ ಅಲ್ವಾ? ಈಗಿನ ಯುವಕರಿಗೆ ಉದ್ಯೋಗ ಸಿಕ್ಕದಂಗೂ ಆಗುತ್ತೆ, ದೇಶ ಸೇವೆ ಮಾಡ್ದಂಗೂ ಆಗುತ್ತೆ. ಹಾಂ, ನಮ್ಮ ಕಾಲದಲ್ಲಿ ಇದೆಲ್ಲ ಇರಲಿಲ್ಲ. ಇಡ್ತಿದ್ರೆ ನಾ ಈ ಕೆಲಸಕ್ಕೆ ಬರ್ತಿರ್ಲಿಲ್ಲ. ಏನು ಮಾಡೋದು, ಈಗಿನ ಯುವಕರಿಗೆಲ್ಲ ಇದೆಲ್ಲ ಗೊತ್ತಾಗಬೇಕಲ್ಲ. ಈಗಾಗಲೇ ಈ ವಿಷಯದಲ್ಲಿ ಪರವಿರೋಧ ನಡೀತಿದೆ, ಯಾವುದಕ್ಕೂ ರಾಜಕ್ಕೆ ಬಿಡಬೇಕಲ್ವಾ? ನೀವು ಸ್ವಲ್ಪ ಸುಮ್ಮನೆ ಇರ್ರಿ, ವಿಷಯ ಗೊತ್ತಿಲ್ಲದೆ ಏನೇನು ಮಾತಾಡಬೇಡಿ. ಉದ್ಯೋಗ ಸೃಷ್ಟಿ ಅಂತ ಹೇಳ್ಕೊಂಡು ಬಡ ಯುವಕರನ್ನ ಬಲಿ ಕೊಡೋದು, ದೇಶ ಸೇವೆ ಅಂತ ಹೇಳ್ಕೊಂಡು ಯುವಕರ ತಂದೆ ತಾಯಿನ ಅನಾಥರಾಗಿಸೋದು, ಇಷ್ಟೇ, ಬೇರೆ ಏನಿಲ್ಲ. ನನ್ನ ಪ್ರಕಾರ ಒಳ್ಳೆಯ ಯೋಜನೆ. ಇದರಲ್ಲಿ ಯಾಕೆ ರಾಜಕೀಯ ಮಾಡ್ತೀರಾ? ಅಯ್ಯೋ, ಇವ್ರಿಗೇನು ಗೊತ್ತಿದ್ರ ವಿಷಯ? ಇವರು ಇವರು ಮಕ್ಕಳನ್ನ ಡಾಕ್ಟ್ರು ಇಂಜಿನಿಯರು ಮಾಡಬೇಕಂತ ನೀರೋರು, ದೇಶ ಸಮಾಜದ ಬಗ್ಗೆ ಚಿಂತೆನೇ ಇಲ್ಲ. ಏನಿದ್ರು ಆಸ್ತಿ, ಅಂತಸ್ತು, ಅಧಿಕಾರ ಅನ್ನೋ ಸ್ವಾರ್ಥ ಮಾತ್ರ ಇವರಿಗೆ. ನಮ್ಮ ಮೇಷ್ಟ್ರು ಇಲ್ಲೇ ಇದ್ದಾರಲ್ಲ, ಅವರನ್ನೇ ಕೇಳುವ. ಸರಿ, ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? ಅವರಲ್ಲಿ ಏನ್ ಕೇಳ್ತೀರಾ, ಅವರಿಗೊಬ್ಬ ಮಗ ಇದ್ರು ದೇಶ ಸೇವೆ ಕಲಿಸೋ ಯೋಗ್ಯತೆ ಅವರಿಗಿಲ್ಲ. ಅವರಿಗೆ ಸ್ಕೂಲಲ್ಲಿ ಮಕ್ಕಳಿಗೆ ಪಾಠ ಮಾಡೋದೇ ಆಯ್ತು, ಮನೆಗೆ ಬಂದು ಮನೆ ಮಕ್ಕಳ ಸೇವೆ ಮಾಡೋದೇ ಆಯ್ತು. ಹಾಗೋ ಈಗೋ ಅವ್ರು ಇವರು ಹೇಳಿದನ್ನ ಕೇಳ್ಕೊಂಡು ಏನೇನೋ ಮಾತಾಡೋ ಜನಗಳು. ನೀವೇ ಮಾತಾಡ್ಕೊಳ್ಳಿ, ಎಲ್ಲ ನೀವೇ ತಿಳ್ಕೊಂಡವರು. ಇವರೆಲ್ಲೋದ್ರು ಹಿಂಗೆ ದಂಡ ಪಿಂಡ. ಸರ್, ನೀವ್ಯಾಕೆ ಅವ್ರ ಹತ್ರ ಏನು ಮಾತಾಡಿಲ್ಲ? ನಾನೇನು ಹೇಳೋದು, ಅವರೇ ಭಾಳ ತಿಳ್ಕೊಂಡವರಿದ್ದಾರೆ, ತಿಳಿದವರಿದ್ದಾರೆ. ಅವ್ರಿಗೆ ಹೇಳುವಷ್ಟು ಯೋಗ್ಯತೆ ನನಗಿಲ್ಲಿದೆ. ನನ್ನ ಮನೆ ಪರಿಸ್ಥಿತಿನೇ ಕೆಟ್ಟಿದೆ. ಈ ಪ್ರಪಂಚನೇ ಹೀಗೆ, ಇನ್ನೊಬ್ಬರ ಬಗ್ಗೆ ಮಾತನಾಡಿ ಜೀವನ ಸವಿಸೋರೇ ಜಾಸ್ತಿ. ಯಾವುದು ಒಳ್ಳೆಯದು, ಯಾವುದು ಕೆಟ್ಟದು ಅನ್ನೋ ಪ್ರಾಮಾಣಿಕತೆನೇ ಇಲ್ಲ. ಎಲ್ಲ ವಿಷಯದಲ್ಲೂ ಅಪಸ್ವರ ಎತ್ತಿ ಸಮಾಜದಲ್ಲಿ ಅಶಾಂತಿ ಮೂಡಿಸ್ತಾರೆ. ಅಗ್ನಿಪಥ್ ಎಷ್ಟೊಂದು ಸುಂದರವಾದ ಯೋಜನೆ. ವಿದ್ಯಾವಂತರಾಗಿಯೋ, ಉದ್ಯೋಗವಿಲ್ಲದೆ ನಿರುದ್ಯೋಗಿಗಳಾಗಿ ಸಮಾಜಘಾತುಕರಾಗಿ ಪರಿಣಮಿಸುವುದಕ್ಕಿಂತ ಅಗ್ನಿವೀರರಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡು ದೇಶ ರಕ್ಷಣೆಯಲ್ಲಿ ಭಾಗಿಯಾಗುವ ಯುವಕರಿಗೆ ಇದೊಂದು ಸುವರ್ಣ ಅವಕಾಶ. ಆದರೆ ಈ ಯೋಜನೆಯನ್ನು ರಾಜಕೀಯ ಕನ್ನಡಕ ಧರಿಸಿ ನೋಡುವವರೇ ಜಾಸ್ತಿ. ನನ್ನಂಥ ಸಾಮಾನ್ಯ ಅಧ್ಯಾಪಕ ಈ ವಿಷಯದಲ್ಲಿ ಏನೂ ಮಾತನಾಡುವ ಹಾಗಿಲ್ಲ. ನಮ್ಮ ಮಾತನ್ನು ಕೇಳುವವರು ಯಾರೂ ಇಲ್ಲ ಅಂತ ನನಗೊತ್ತು. ಇಲ್ಲಿ ಮೂಕನಾಗಿರುವುದೇ ಉತ್ತಮ. ಅವರಲ್ಲಿ ಏನು ಕೇಳ್ತೀರಾ, ಅವರಿಗೊಬ್ಬ ಮಗ ಇದ್ರೂ ದೇಶ ಸೇವೆ ಕಲಿಸೋ ಯೋಗ್ಯತೆ ಅವರಿಗಿಲ್ಲ.
ಅಪ್ಪ. ನಾನು ಅಗ್ನಿಪತ್ಗೆ ಅಪ್ಲಿಕೇಶನ್ ಹಾಕಿದ್ದೀನಿ. ಮುಂಚೆನೆ ನಿನ್ನ ಹತ್ರ ಹೇಳಿದ್ರೆ ಎಲ್ಲಿ ಬೇಡ ಅಂತ ಹೇಳ್ತೀಯೋ ಅಂತ ಭಯದಿಂದ ಹೇಳಿರಲಿಲ್ಲ. ಅಪ್ಪ, ಅಣ್ಣ ಅಂಗವೈಕಲ್ಯದಿಂದ ಹಾಸಿಗೆ ಹಿಡಿದ ನಂತರ ನಾನು ಈ ಮನೆ ಮಗಳಾಗಿದ್ದೆ. ಆದ್ರೆ ಇನ್ಮುಂದೆ ಈ ದೇಶದ ಮಗಳಾಗಿ ಭಾರತಾಂಬೆಯ ರಕ್ಷಣೆ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಟಿವಿಯಲ್ಲಿ ನೀನು ಯಾವಾಗ್ಲೂ ಅಗ್ನಿಪಥ್ ಯೋಜನೆ ಬಗ್ಗೆ ನೋಡ್ತಾ ಅಣ್ಣನ್ ಕಡೆ ನೋಡ್ತಾ ಕಣ್ಣೀರ್ ಹಾಕ್ತಾ ಇದ್ದದನ್ನ ನೋಡ್ತಾ ಇದ್ದೆ. ಇನ್ಮುಂದೆ ನಿನ್ ಮನೆಯಲ್ಲಿ ದೇಶದ ರಕ್ಷಣೆ ಮಾಡೋಕೆ ಮಗ ಇಲ್ಲ ಅಂತ ಕೊರಗ್ಬೇಡ, ನಾನಿದ್ದೀನಿ. ಪ್ಲೀಸ್ ನನ್ನನ್ನ ಕಲಿಸ್ಕೊಡಪ್ಪ, ಪ್ಲೀಸ್. ಇಲ್ಲ ಮಗ, ಒಳ್ಳೆ ನಿರ್ಧಾರನೇ ತಗೊಂಡಿದೀಯ. ಈ ಮಾತನ್ನು ಯಾವತ್ತೂ ನಿನಗೆ ಹೇಳಬೇಕು ಅಂತ ನಾನಿದ್ದೆ. ಆದರೆ ನಿನ್ನ ಅಣ್ಣನ ಪರಿಸ್ಥಿತಿ ಈ ರೀತಿ ಇರಬೇಕಾದ್ರೆ ನನಗೆ ಹೇಳೋದಕ್ಕೆ ಮಾತೇ ಬರಲಿಲ್ಲ ಮಗ. ಒಳ್ಳೆ ಯೋಚನೆ ಮಾಡಿದೀಯಾ. ಸೇನೆಗೆ ಗಂಡಾದ್ರೇನು ಹೆಣ್ಣಾದ್ರೇನು ಎಲ್ರಿಗೂ ಅವಕಾಶ ಇದೆ. ಇಲ್ಲ ಮಗ, ಇನ್ನು ಮುಂದೆ ನಿನ್ನ ಅಣ್ಣನ ಸೇವೆ ನನಗೆ ಬಿಟ್ಬಿಡು. ಇನ್ನು ನನಗೆ ಮಗಳಾಗಿ ಅಲ್ಲ, ಭಾರತ ಮಾತೆಗೆ ಮಗಳಾಗಿರ್ಬೇಕು ಮಗ.